ಕೋವಿಡ್-19 ಸಂಬಂಧ ನಾಗಮಂಗಲ ಮತ್ತು ಮಳವಳ್ಳಿಗೆ ಭೇಟಿ ನೀಡಿರತಕ್ಕಂತಹ ದೆಹಲಿಯ 10 ಜನರ ತಂಡದಲ್ಲಿ 5 ಜನರಿಗೆ ಕೋವಿಡ್ ಪಾಸಿಟಿವ್ ಪತ್ತೆ ಆದ ಹಿನ್ನೆಲೆಯಲ್ಲಿ ಮಳವಳ್ಳಿ ಮತ್ತು ನಾಗಮಂಗಲದಲ್ಲಿ ವಿಶೇಷವಾಗಿರತಕ್ಕಂಥ ಕ್ರಮಗಳನ್ನು ಜಿಲ್ಲಾಡಳಿತ ಕೈಗೊಂಡಿದೆ. ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ನಾಗಮಂಗಲ ಮತ್ತು ಮಳವಳ್ಳಿಯನ್ನು ಕಂಟೈನ್ಮೆಂಟ್ ಝೋನ್ ಅಂಥೇಳಿ ಘೋಷಣೆಯಾಗಿದ್ದು, ಅದಕ್ಕೆ ಬೇಕಾಗಿರತಕ್ಕಂತಹ ಎಲ್ಲ ಪ್ರಿಕಾಷನ್ಸನ್ನು ಜಿಲ್ಲಾಡಳಿತ ತಗೊಂಡಿದೆ. ಈಗಾಗಲೇ ನಾಗಮಂಗಲದಿಂದ 5 ಜನ ಹಾಗೂ ಮಳವಳ್ಳಿಯಿಂದ 7 ಜನ, ಒಟ್ಟು 12 ಜನರದ್ದು ಮತ್ತು ಪ್ಲಸ್ ಒಂದು ಒಬ್ಬರದ್ದನ್ನು ಸ್ವ್ಯಾಬನ್ನು ಟೆಸ್ಟ್ಗೆ ಕಳಿಸಲಾಗಿದೆ. ಅದರ ವರದಿ ಇನ್ನೂ ನಿರೀಕ್ಷೆಯಲ್ಲಿದೆ, ಯಾವುದೇ ವರದಿ ಇನ್ನೂ ಜಿಲ್ಲಾಡಳಿತದ ಕೈಗೆ ಸೇರಿಲ್ಲ. ಆದರೆ ವರದಿ ಬರುವ ಪೂರ್ವದಲ್ಲಿಯೇ ವರದಿಗಾಗಿ ಕಾಯ್ದೆ ನಾವು ಅಗತ್ಯ ಕ್ರಮಗಳನ್ನು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕೈಗೊಂಡಿದ್ದೀವಿ. ಈಗಾಗಲೇ ಅಲ್ಲಿ ಪ್ರತಿ ಮನೆ ಮನೆಗೂ ಡೋರ್ ಟು ಡೋರ್ ಸರ್ವೆ ಮಾಡ್ತಕ್ಕಂಥದ್ದು, ಮೆಡಿಕಲ್ ಚೆಕಪ್ ಮಾಡ್ತಕ್ಕಂಥದ್ದು ಅದು ನಡೀತಾ ಇದೆ. ಮತ್ತು ಅವರಿಗೆ ಅಗತ್ಯ ವಸ್ತುಗಳನ್ನು ಪೂರೈಸುವುದಕ್ಕೆ ಕ್ರಮವನ್ನು ಕೂಡ ತಾಲೂಕು ಮತ್ತು ಜಿಲ್ಲಾಡಳಿತ ಕೈಗೊಂಡಿದೆ. ಇಲ್ಲ, ಮುಚ್ಚಿಡೋ ಪ್ರಶ್ನೆ ಏನಿಲ್ಲ. ಯಾಕೆಂತಂದರೆ ನಮ್ಗೆ ಯಾವಾಗ ವರದಿ ಬರುತ್ತೆ, ಬಂದ ತಕ್ಷಣ ನಾವು ಟ್ರೀಟ್ಮೆಂಟ್ ಶುರು ಮಾಡೋದಕ್ಕೂ ಸುಲಭ ಆಗುತ್ತೆ. ನಾರ್ಮಲಿ ಮೊದಲೇನಾಗ್ತಾ ಇತ್ತು, ಜಿಲ್ಲಾಧಿಕಾರಿಗಳೇ ಅದನ್ನು ಘೋಷಣೆ ಮಾಡ್ತಾಯಿದ್ರು. ಈಗ ಇದು ಯಾವುದು ನಾರ್ಮ್ಸ್ ಚೇಂಜ್ ಆಗಿ ರಾಜ್ಯ ಮಟ್ಟದಲ್ಲಿ ಅದು ಘೋಷಣೆ ಆಗುತ್ತೆ, ಆನಂತರ ಜಿಲ್ಲಾಡಳಿತಕ್ಕೆ ಮಾಹಿತಿಯನ್ನು ಕೊಡೋದರಿಂದ ಸ್ವಲ್ಪ ತಡ ಆಗಿರ್ಬೋದು ಅಷ್ಟೇ. ಅಥವಾ ಲ್ಯಾಬಿಂದ ಇನ್ನೂ ಅಧಿಕೃತವಾಗಿ ಬಂದಿಲ್ಲ, ಆ ಕಾರಣಕ್ಕಾಗಿ ನಮಗೆ ಘೋಷಣೆ ಮಾಡಿಲ್ಲ ಅಷ್ಟೇ. ಇಲ್ಲ, ಆ ಥರದ್ದೇನಿಲ್ಲ. ಪ್ರೈಮರಿ ಕಾಂಟ್ಯಾಕ್ಟ್ಸ್ ಏನಿದ್ದಾರೆ ಅವರನ್ನು ನಾವು ಹಾಸ್ಪಿಟಲ್ ಕ್ವಾರಂಟೈನೇ ಮಾಡಿದ್ದೀವಿ. ಅವ್ರು ಯಾರು ಪಾಸಿಟಿವ್ ಇದ್ದವ್ರ ಜೊತೆಗೆ ನೇರ ಸಂಪರ್ಕದಲ್ಲಿದ್ದವರನ್ನು ಹಾಸ್ಪಿಟಲ್ ಕ್ವಾರಂಟೈನ್ ಮಾಡಿ ಅವರನ್ನ ಟೆಸ್ಟಿಂಗಿಗೆ ಕಳಿಸಿದ್ದೀವಿ. ಹಾಗಿರೋದ್ರಿಂದ ಆ ಥರದ್ದೇನು ಮೇಲ್ನೋಟಕ ಲಕ್ಷಣಗಳಿಲ್ಲ. ವರದಿ ಆಧಾರದ ಮೇಲೆ ನಾವು ನೋಡಬೇಕಾಗುತ್ತೆ. ಹೌದು, ಒಬ್ಬರು ನಿನ್ನೆ, ಅದೇ ಉದ್ದೇಶಪೂರ್ವಕ ಅಂತೇನು ಹೇಳೋಕ್ಕಾಗಲ್ಲ. ಐ ಥಿಂಕ್ ಪ್ರಾಪರ್ ನಿನ್ನೆ ಯಾವುದು ಅವರು ಬೆಡ್ ಚೇಂಜ್ ಮಾಡುವಾಗ ಇನ್ನೊಂದು ಮಾಡುವಾಗ ಒಬ್ಬನೇ ಇದ್ದವನು ಎದ್ದೋಗಿದ್ದ. ಮತ್ತು ನಾವು ಸ್ಥಳೀಯ ಮಾಹಿತಿ ಆಧಾರದ ಮೇಲೆ ವಿತಿನ್ 1 ಅವರ್ ಒಳಗೆ ಮತ್ತೆ ಆತನನ್ನು ಕರ್ಕೊಂಡು ಬಂದು ಆತನನ್ನು ಆಸ್ಪತ್ರೆ ಕ್ವಾರಂಟೈನಲ್ಲಿ ಇಟ್ಟಿದ್ದೀವಿ. ಮಳವಳ್ಳಿಲಿ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲಲ್ಲಿ ಹೋಮ್ ಕ್ವಾರಂಟೈನಲ್ಲಿ, ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನಲ್ಲಿ ಕೆಲವು ಜನರನ್ನು ಇಟ್ಟಿದ್ದೀವಿ. ಸುಮಾರು ಒಂದು 30 ಜನ ಇದ್ದಾರೆ, ಒಂದು 7 ಜನ ಇಲ್ಲಿ ಆಸ್ಪತ್ರೆ ಕ್ವಾರಂಟೈನಲ್ಲಿದ್ದಾರೆ. ಹಾಸ್ಪಿಟಲ್ ಕ್ವಾರಂಟೈನಲ್ಲಿರೋರಿಗೆ ಆಸ್ಪತ್ರೆ ಸೆಕ್ಯೂರಿಟಿ ಗಾರ್ಡ್ಗಳು ಮತ್ತು ಪೊಲೀಸರು ಭದ್ರತೆಯನ್ನು ಕೊಡ್ತಾ ಇದ್ದಾರೆ. ಮತ್ತು ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನಲ್ಲಿರೋರಿಗೂ ಕೂಡ ಪೊಲೀಸ್ ಭದ್ರತೆಯನ್ನು ಕೊಟ್ಟಿದ್ದೀವಿ. ಹೋಮ್ ಕ್ವಾರಂಟೈನಲ್ಲಿರೋರಿಗೆ ಆಸ್ಪತ್ರೆ ಸಿಬ್ಬಂದಿ ಮತ್ತು ಪೊಲೀಸ್ ಸಿಬ್ಬಂದಿ ದಿನಕ್ಕೆ 2 ಬಾರಿ ಭೇಟಿ ನೀಡಿ ಅವರ ಮನೆಯೊಳಗಿರೋದನ್ನು ಖಚಿತಪಡಿಸ್ಕೊಳ್ತಾ ಇದೆ. ನಾಗಮಂಗಲದಲ್ಲಿ ಆಸ್ ಆಫ್ ನಾವು ಯಾವುದೇ ಆ ಥರದ ಇಶ್ಯೂಸ್ ಏನಿಲ್ಲ. ಅಲ್ಲೂ ಕೂಡ 5 ಜನರದನ್ನು ಕಳಿಸಿದ್ದೀವಿ, ಆದರೆ ಯಾವುದೇ ವರದಿ ಇನ್ನೂ ಅಲ್ಲಿದು ಕೂಡ ನಮಗೆ ಸ್ವೀಕಾರ ಆಗಿಲ್ಲ. ಅಲ್ಲೂ ಕೂಡ ನಾವು ಮಳವಳ್ಳಿ ರೀತಿಯೇ ಅದನ್ನು ಕೂಡ ಕಂಟೈನ್ಮೆಂಟ್ ಝೋನ್ ಅಂತೇಳಿ ಘೋಷಣೆ ಮಾಡಿಕೊಂಡು ನಾವು ಕಂಟೈನ್ಮೆಂಟ್ ಝೋನ್ ಆ್ಯಂಡ್ ಬಫರ್ ಝೋನ್ ಎರಡೂ ಕಡೆಗೂ ಕೂಡ ಭದ್ರತೆಯನ್ನು ಮಾಡ್ಕೊಂಡಿದ್ದೀವಿ. ಅದರ ಜೊತೆಗೆ ಅಲ್ಲೂ ಕೂಡ ಡೋರ್ ಟು ಡೋರ್ ಡೆಲಿವರಿ ಕೊಡ್ತಕ್ಕಂಥ ಕೆಲಸ ನಡೀತಾ ಇದೆ. ಇಲ್ಲ, ಚೆನ್ನಾಗಿದೆ, ಏನು ಆ ಥರದ್ದು ಇದೇನಿಲ್ಲ. ಮುಖ್ಯವಾಗಿ ನಮ್ಮ ನಗರದ ಹೃದಯ ಭಾಗದಲ್ಲೇ ನಮಗೆ ನ್ಯಾಷನಲ್ ಹೈವೇ ಹಾದು ಹೋಗೋದ್ರಿಂದ ಸಾಕಷ್ಟು ಗೂಡ್ಸ್ ವಾಹನಗಳೇನಿದ್ದಾವೆ ಅವು ಹಾದು ಹೋಗ್ತಕ್ಕಂಥ ವಾಹನಗಳು ಆಗಾಗ ಓಡಾಡ್ತವೆ. ಅದರ ಜೊತೆಗೆ ಮೆಡಿಕಲ್ ಎಮರ್ಜೆನ್ಸಿ ಮತ್ತು ಬೇರೆ ಬೇರೆ ಕಾರಣಕ್ಕೆ ಪಾಸ್ ಇರತಕ್ಕಂಥವರು, ಅದರ ಜೊತೆಗೆ ಅಗತ್ಯ ವಸ್ತುಗಳಿಗಾಗಿ ಓಡಾಡ್ತಕ್ಕಂಥವ್ರ ಮೂಮೆಂಟನ್ನು ಹೊರತುಪಡಿಸಿ ಬೇರೆಯವರ ಮೂಮೆಂಟ್ ಇಲ್ಲ. ಈಗಾಗಲೇ ಲಾಸ್ಟು ಲಾಕ್ಡೌನ್ ಶುರುವಾದ ಮೇಲೆ ನಮ್ಮ ಜಿಲ್ಲೆಯಲ್ಲಿ ಅನಗತ್ಯವಾಗಿ ಓಡಾಡ್ತಕ್ಕಂಥವ್ರ ವಿರುದ್ಧ ನಾವು ಈಗಾಗಲೇ 68 ಪ್ರಕರಣಗಳನ್ನು ದಾಖಲು ಮಾಡಿ 200ಕ್ಕೂ ಹೆಚ್ಚು ಜನರನ್ನು ದಸ್ತಗಿರಿ ಮಾಡಿದ್ದೀವಿ. ಮತ್ತು ಸಾಕಷ್ಟು ವೆಹಿಕಲ್ಗಳನ್ನು ಕೂಡ ಸೀಸ್ ಮಾಡಿದ್ದೀವಿ, ಕಂಟ್ರೋಲಲ್ಲಿದೆ, ಏನು ಸಮಸ್ಯೆ ಇಲ್ಲ. ಸುಮಾರು 1100ಕ್ಕೂ ಹೆಚ್ಚು ಸಿಬ್ಬಂದಿಗಳನ್ನು, ಹೋಮ್ಗಾರ್ಡ್ಗಳನ್ನು ಸೇರಿಸಿ ನಾವು 1100ಕ್ಕೂ ಹೆಚ್ಚು ಅಧಿಕಾರಿ ಮತ್ತು ಸಿಬ್ಬಂದಿಗಳನ್ನ ಬಳಕೆ ಮಾಡ್ಕೊಳ್ತೇವೆ.